ಕೋವಿಡ್ 19 ಸೋಂಕಿನಿಂದ ದೇಶ ಸಂಪೂರ್ಣ ಲಾಕ್ಡೌನ್ ಆಗಿದ್ದು ಸಾರ್ವಜನಿಕರು ಮನೆಯಲ್ಲೇ ಉಳಿದು ಸುರಕ್ಷಿತವಾಗಿರುವಂತೆ ಸರ್ಕಾರ ಸೂಚನೆ ನೀಡಿದೆ. ಮಂಗಳೂರಿನ ನಿವೃತ್ತ ಅಧಿಕಾರಿಯೊಬ್ಬರು ಮನೆಯಲ್ಲೇ ಕಡ್ಡಾಯವಾಗಿ ಇರಬೇಕಾದ ಸಂದರ್ಭದಲ್ಲಿ ವೈಯಕ್ತಿಕ ಸ್ವಚ್ಛತೆ ಕಾಪಾಡಲು ಅನುಕೂಲವಾಗುವಂತೆ ನೂತನ ಉಪಕರಣವೊಂದನ್ನು ಆವಿಷ್ಕರಿಸಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಕೊರೋನಾ ಸೋಂಕು ಇಡೀ ವಿಶ್ವವನ್ನೇ ಆವರಿಸಿದ್ದು ಈ ಸೋಂಕಿನಿಂದ ದೂರವಿರಲು ಮನೆಯಲ್ಲೇ ಉಳಿದು ಸುರಕ್ಷಿತವಾಗಿರಬೇಕು. ಸೋಂಕು ತಡೆಯಲು ಹೊರಗೆ ಹೋಗಬೇಕಾದ ವೇಳೆ ಮುಖಗವಸು ಧರಿಸುವುದು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ತಪ್ಪದೇ ಬಳಸುವುದು ಅತ್ಯಗತ್ಯ. ಇದರಿಂದ ಎಲ್ಲ ಸಂಘ ಸಂಸ್ಥೆ, ಕಚೇರಿ, ಆಸ್ಪತ್ರೆ ಮತ್ತು ವಾಣಿಜ್ಯ ಮಳಿಗೆಗಳು ಮಾತ್ರವಲ್ಲದೆ ಮನೆ ಮನೆಗಳಲ್ಲೂ ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆ ಆರಂಭವಾಗಿದೆ. ಕಚೇರಿಗಳಲ್ಲಿ ಬರುವಾಗ ಹೋಗುವಾಗ ಸ್ಯಾನಿಟೈಸರ್ ಬಳಸುವುದನ್ನು ಕಡ್ಡಾಯ ಮಾಡಲಾಗಿದೆ. ಸ್ಯಾನಿಟೈಸರ್ ಇರುವ ಬಾಟಲ್ ಅನ್ನು ಕೈಯಲ್ಲಿ ಹಿಡಿದು ದ್ರಾವಣವನ್ನು ಕೈ ಮೇಲೆ ಲೇಪಿಸಿಕೊಳ್ಳುವುದನ್ನು ಸಾಮಾನ್ಯವಾಗಿ ಎಲ್ಲೆಡೆ ಕಾಣುತ್ತೇವೆ. ಬಾಟಲ್ ಅನ್ನು ಮುಟ್ಟದೆ ಸ್ಯಾನಿಟೈಸರ್ ಬಳಸುವ ಒಂದು ಉಪಕರಣವನ್ನು ಮಂಗಳೂರಿನ ಯೋಗೇಶ್ ಕಾಮತ್ ಆವಿಷ್ಕರಿಸಿದ್ದಾರೆ. ಲಾಕ್ಡೌನ್ ವೇಳೆ ಹೊಸ ಉಪಕರಣವನ್ನು ಮನೆಯಲ್ಲೇ ಸಿದ್ಧಪಡಿಸಿ ಇತರರಿಗೆ ನೀಡಿದ್ದಾರೆ. ಕೇವಲ ಪಿವಿಸಿ ಪೈಪ್, ಗಮ್, ಸ್ಪ್ರಿಂಗ್ ಇತ್ಯಾದಿಗಳನ್ನು ಬಳಸಿ ಈ ಸ್ಯಾನಿಟೈಸರ್ ಡಿಸ್ಪೆನ್ಸರ್ ಅನ್ನು ತಯಾರಿಸಲಾಗಿದ್ದು ಕಾಲಿನಿಂದ ಪೆಡಲ್ ಒತ್ತುತ್ತಲೇ ಸ್ಟ್ಯಾಂಡ್ ಮೇಲಿನ ಬಾಟಲಿಯಿಂದ ದ್ರಾವಣ ಕೈಗೆ ಬೀಳುವಂತೆ ಜೋಡಿಸಲಾಗಿದೆ. ಈ ನೂತನ ಉಪಕರಣವನ್ನು ಸಾರ್ವಜನಿಕರು ಸಾಮಾನ್ಯವಾಗಿ ಭೇಟಿ ನೀಡುವ ಕಚೇರಿ ಮತ್ತು ಸ್ಥಳಗಳಲ್ಲಿ ಇಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ, ಜಿಲ್ಲಾ ಪಂಚಾಯತ್ ಕಚೇರಿಗಳ ಬಾಗಿಲುಗಳಲ್ಲಿ ಅಳವಡಿಸಲಾಗಿದ್ದು ಕಚೇರಿಗೆ ಬರುವ ಮತ್ತು ಹೋಗುವ ಸಾರ್ವಜನಿಕರು, ಸಿಬ್ಬಂದಿ ಮತ್ತು ನೌಕರರು ಬಾಟಲ್ ಮುಟ್ಟದೆಯೇ ಗುರುತುಪಡಿಸಿದ ಜಾಗದಲ್ಲಿ ಉಪಕರಣವನ್ನು ಕಾಲಿನಿಂದ ಒತ್ತುವ ಮೂಲಕ ಸುಲಭ ಮತ್ತು ಸುರಕ್ಷಿತವಾಗಿ ಸ್ಯಾನಿಟೈಸರ್ ಬಳಸುತ್ತಿದ್ದಾರೆ. ಈಗಾಗಲೇ ಇಂತಹ 200 ಉಪಕರಣಗಳನ್ನು ತಯಾರಿಸಲಾಗಿದ್ದು ಸೇವಾಂಜಲಿ ಟ್ರಸ್ಟ್ ಇದಕ್ಕೆ ಆರ್ಥಿಕ ಸಹಾಯ ಒದಗಿಸಿದೆ. ಉಪಕರಣದ ವಿನ್ಯಾಸಕ ಯೋಗೇಶ್ ಕಾಮತ್, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಹೆಚ್ಚಾಗಿ ಉಪಯೋಗಿಸುವುದು ಅನಿವಾರ್ಯ. ಜಾಲತಾಣವೊಂದರಲ್ಲಿ ನೋಡಿದ ಉಪಕರಣವೊಂದರ ಪ್ರೇರಣೆಯಿಂದ ಈ ಯಂತ್ರವನ್ನು ಸಿದ್ಧಪಡಿಸಲಾಯಿತು ಎಂದು ತಿಳಿಸಿದರು. ಯಾರೋ ಒಬ್ಬರು ಫುಡ್ ಕಂಟ್ರೋಲ್ ಅಲ್ಲಿ ಸ್ಯಾನಿಟೈಸೇಷನ್ ಡಿಸ್ಪೆನ್ಸರ್, ಈ ಹ್ಯಾಂಡ್ ಸ್ಯಾನಿಟೈಸರ್ ಡಿಸ್ಪೆನ್ಸರ್ ಮಾಡುದು. ಅದು ನೋಡುವಾಗ ನಮ್ಗೆ ಯು ಪಿ ಯು ಸಿ ಅಲ್ಲಿ ಮಾಡುವ ಅಂತ ಆಯ್ತು. ನಮ್ಮ ಹತ್ರ ಹೇಗೆ ಸರ್ ಪ್ರೊಡಕ್ಟ್ ಇದೆ, ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆ ಟೈಮಲ್ಲಿ ಒಂದು 10-15 ದಿನ. ಆವಾಗ ನೋಡುವಾಗ ನಮ್ಮ ಹತ್ರ ಪ್ರೊಡಕ್ಟ್ ಇದೆ, ಎಲ್ಲ ಇದೆ, ಒಂದು 10 ಜನಕ್ಕೆ ಉಪಕಾರ ಆಗಿದ್ರೆ ಈ ಇನ್ನು ಮುಂದೆ ಎಲ್ಲರಿಗೂ ಇದು ಯೂಸ್ಫುಲ್ ಆಗ್ತದೆ. ಆವಾಗ ಒಂದು ಮಾಡಿ ನೋಡುವ ಅಂತ ಹೇಳಿ ಟ್ರಯಲ್ ಆ್ಯಂಡ್ ಎರರ್ ಅಲ್ಲಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಯಾವ ಥರ ಇದೆ ಅದು ಸ್ವಲ್ಪ ಮಾಡಿಫೈ ಮಾಡಿ ಈ ತರ ಒಂದು ಪ್ರಾಡಕ್ಟ್ ಮಾಡಿದ್ದು. ಮಂಗಳೂರು ನಿವಾಸಿ ಸುಧೀರ್ ಶೆಟ್ಟಿ ಈ ಹೊಸ ಉಪಕರಣದಿಂದ ಕೈ ಬಳಸದೆಯೇ ಸ್ಯಾನಿಟೈಸರ್ ಬಳಸಬಹುದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ರೀತಿಯಾದಂತಹ ಸ್ಯಾನಿಟೈಸರ್ ಮಿಷನ್ ನ ಮುಖಾಂತರ ನಮ್ಮ ಜಾಗೃತೆಯನ್ನು ನಾವು ವಹಿಸಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಮಷಿನ್ ಅನ್ನು ಇಲ್ಲಿ ಹಾಕಿದ್ದೇವೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಹಾಗೆ ಎಲ್ಲರೂ ಕೂಡ ನಮ್ಮ ಕಚೇರಿಗೆ ಬರುವವರು ಈ ಒಂದು ಮೆಷಿನ್ ಉಪಯೋಗವನ್ನು ಮಾಡುವುದರ ಮುಖಾಂತರ ಅವರ ಏನು ರಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ವೇದವ್ಯಾಸ್ ಕಾಮತ್, ಇದೊಂದು ಸರಳ ಸಾಧನ, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ಈ ಯಂತ್ರವನ್ನು ನೀಡಲಾಗುವುದು ಎಂದು ಹೇಳಿದರು. ಆ ಒಂದು ಸ್ಯಾನಿಟೈಸರ್ ಬಾಟಲ್ ಇಟ್ಟು ಅದರಂತ ಅವರಿಗೆ ಲೂಸ್ ಆಗಿ ಒಂದು ಕ್ಯಾನನ್ನ ಸ್ಯಾನಿಟೈಸರ್ ಕೊಟ್ಟು ಅದರಲ್ಲಿ ರೀಫಿಲ್ ಮಾಡಿ ಅದರ ನಂತರ ಮುಂದಿನ ದಿನಗಳಲ್ಲಿ ಖಾಲಿ ಆದರೆ ಅವರೇ ಅದನ್ನು ತೆಗೆದು ಫಿಲ್ ಮಾಡುವ ಹಾಗೆ ಇಲ್ಲ ಹೊಸ ಬಾಟಲ್ ತಂದು ಇಡುವ ಹಾಗೆ ಅವರು ನೋಡಿಕೊಳ್ಬೇಕು. ಶಾಲೆಗಳಿಗೆ ಅಳವಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅದರ ಒಟ್ಟಿಗೆ ಇನ್ನಿತರ ಸರ್ಕಾರಿ ಸಂಸ್ಥೆಗಳು, ಕಾರ್ಪೊರೇಷನ್, ಮೂಡ ಇರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್, ಈ ಲಾಕ್ಡೌನ್ ಮುಗಿದ ನಂತರ ಜಾಗೃತಿಗಾಗಿ ಈ ರೀತಿಯ ವ್ಯವಸ್ಥೆಗಳನ್ನು ಕೂಡ ಜೋಡಿಸಿಕೊಂಡು ಅದು ನಮ್ಮ ನಗರಕ್ಕೆ ಎಷ್ಟು ಅವಶ್ಯಕತೆ ಇದ್ರೂ ಕೂಡ ಅಷ್ಟನ್ನು ಪೂರೈಸುವಂಥ